ಸವದತ್ತಿ ಬ್ರೇಕಿಂಗ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಸವದತ್ತಿ ಪಟ್ಟಣದ ಸವದತ್ತಿ ಅಲ್ಲಮ್ಮ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಶ್ರೀಮತಿ ಚಿನ್ನವ್ವ ಹುಚ್ಚಣ್ಣವರ, ಉಪಾಧ್ಯಕ್ಷರಾಗಿ ಶ್ರೀಮತಿ ದಾವಲವಿ ಮಕ್ತುಮಸಾಬ ಸನದಿ ಅವರು ಸೋಮವಾರ ಅವಿರೋಧ ಆಯ್ಕೆ ಆದರು. ಸವದತ್ತಿ ಅಲ್ಲಮ್ಮ ಪುರಸಭೆ ಎರಡನೇ ಅವಧಿಗೆ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಭೆ ಬೆಳಗ್ಗೆ 10:00 ಆರಂಭಗೊಂಡಿತು. ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ಆ ವರ್ಗದ ಮಹಿಳೆಗೆ ಮೀಸಲಾಗಿತ್ತು. ನಿಗದಿತ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದು ನಾಮಪತ್ರ ಸಲ್ಲಿಕೆಯಾದವು. ಪರಿಶೀಲನೆ ನಂತರ ಚುನಾವಣೆ ಅಧಿಕಾರಿ ತಹಶೀಲ್ದಾರ್ ಎಂಎನ್ ಹೆಗ್ಗಣ್ಣವರ ಅವರು ಅಧ್ಯಕ್ಷ ಸ್ಥಾನಕ್ಕೆ ಚಿನ್ನವ್ವ ಹುಚ್ಚಣ್ಣವರ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ದಾವಲಬಿ ಸನದಿ ಅವಿರೋಧ ಆಯ್ಕೆ ಆಗಿದ್ದಾರೆಂದು ಘೋಷಿಸಿದರು. ಆಯ್ಕೆ ಘೋಷಣೆ ನಂತರ ಮಾತನಾಡಿದ ಶಾಸಕ ವಿಶ್ವಾಸ ವೈದ್ಯ, 15 ವರ್ಷ ನಂತರ ಯಲ್ಲಮ್ಮ ಪುರಸಭೆಯ ಆಡಳಿತ ಶಾಸಕನಾದ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರ ಹಿಡಿದಿದ್ದು ಸಂತಸ ತಂದಿದೆ. ಪುರಸಭೆಯ ಹೊಸ ಅಧ್ಯಕ್ಷೆ ಉಪಾಧ್ಯಕ್ಷೆ ಪಟ್ಟಣದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವ ಮೂಲಕ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಪುರಸಭೆಯಲ್ಲಿ ಯಾವುದೇ ಸಮಸ್ಯೆ ಉಲ್ಬಣವಾಗದಂತೆ ಒಗ್ಗಟ್ಟಾಗಿ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಬೇಕು. ಪಟ್ಟಣದ ಅಭಿವೃದ್ಧಿಗೆ ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷೆಯನ್ನು ಶಾಸಕ ವಿಶ್ವಾಸ ವೈದ್ಯ ಸೇರಿದಂತೆ ಪುರಸಭೆ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿನಂದಿಸಿದರು. ಈ ಒಂದು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಪಾತ್ರರಾಗಿರುವಂತ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೆ ಸಾಧ್ಯ ಇರುವಂತ ಎಲ್ಲ ಪುರಸಭೆಯ ಸರ್ವ ಸದಸ್ಯರು ಹಿರಿಯರು, ಇವತ್ತು ನಾವು ಒಂದು 5 ಮಂದಿ ಹಿರಿಯರು ಮಾಡಿ ಅವ್ರು ನಮ್ಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿ ಅವ್ರ ಹೆಸರು ಕೂಡ ನಾವು ಹೇಳಬೇಕು. ಈ ಸಂದರ್ಭ ಅವರಲ್ಲಿ ನಮ್ಮ ಬೇವರ್ ಮ್ಯಾನೇಜರ್ ಆಗಿರ್ಬೋದು, ರಘು ಪ್ರಭುನವರು ಆಗಿರ್ಬೋದು, ಎಲ್ಲಪ್ಪ ವಜೀರ್ ಅವರು, ಗಾಜಿ ವಕೀಲರು, ಎಲ್ಲಿಗಾರ ವಕೀಲರು, ಮತ್ತೆ ಎಂ ಎಸ್ ಕುರುಗುಡಿ ಅವರು, ಚಂದ್ರಣ್ಣ ಶಾಮಣ್ಣ ಅವರು, ಹೀಗೆ ಒಂದು 7 ಜನರು ನಾವು ಸಂಗ್ರಹಿಸಿದ ಎಲ್ಲರ ಒಮ್ಮತದಿಂದ ಇವತ್ತು ಎಲ್ಲ ಸರ್ವ ಸದಸ್ಯರು ಯಾವುದೇ ರೀತಿಯಿಂದ ಏನು ಆತಂಕ ಪಡೆದು ಯಾವುದೇ ರೀತಿಯಿಂದ ಅದನ್ನು ಅಸಮಾಧಾನ ಆಗದೆ ಅವರಿಗೆ ಮಾತನ್ನ ನೀಡಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದು ಇದು ಸದತ್ಯ ಒಂದು ಇತಿಹಾಸ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ 15 ವರ್ಷಗಳ ನಂತರ ಇವತ್ತು ನಮ್ಮ ಸೌಲಭ್ಯ ಕೊಡಿಸಿದೆ. ಕಾಂಗ್ರೆಸ್ನ ಒಂದು ಭಾವನವನ್ನ ಆರಿಸಿದೆ. ಇವತ್ತು ಬಹಳಷ್ಟು ಸಂತೋಷದ ವಿಷಯ ಸೌಲಭ್ಯ ನಾವು ಸಂತೋಷದ ಸಂಭ್ರಮ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಮನೆಯ ಕೂಡ ಸಾಧ್ಯ ಎಲ್ಲರಿಗೂ ಅನಂತ ಒಂದು ಸಂದರ್ಭದಲ್ಲಿ ತಿಳಿಸಿ